ನಲಿಕಲಿಗೆ ಸಂಬಂಧಪಟ್ಟಂತಹ 1, 2 ಮತ್ತು 3ನೇ ತರಗತಿಯ ಎಲ್ಲ ವಿಷಯಗಳನ್ನು ಕ್ವಶನ್ ಪೇಪರ್ಗಳನ್ನು FA3 ಅನ್ನು ನೋಡ್ತಾ ಹೋಗೋಣ. ತರಗತಿ 1, ಇಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ಹಾಕ್ತೀವಿ, ಶಾಲೆ ಹೆಸರನ್ನು ಹಾಕ್ತೀವಿ. 15 ಅಂಕಕ್ಕೆ ನಡೆಯುವಂತಹ ಪರೀಕ್ಷೆ. ಈ ಚಿತ್ರವನ್ನು ಗಮನಿಸಿ ವಾಕ್ಯವನ್ನು ರಚಿಸಬೇಕು. ಈ ಚಿತ್ರವನ್ನು ಅಲ್ಲಿ ನೋಡಿದಿರಲ್ಲ, ಮಕ್ಕಳು ಫುಟ್ಬಾಲ್ ಆಡ್ತಿದ್ದಾರೆ, ಹೌದಾ? ಇದನ್ನು ಬರೀಬೇಕು. ಮಕ್ಕಳು ಫುಟ್ಬಾಲ್ ಆಟ ಆಡುತ್ತಿದ್ದಾರೆ. ಆ ರೀತಿಯಲ್ಲಿ ಗಡಿಯಾರ ಇದೆ, ಗಡಿಯಾರದಲ್ಲಿ 12:08 ಆಗಿದೆ ಅಂತ ಬರೆಯುವಂಥದ್ದು. ಇಲ್ಲಿ ಫಸ್ಟು 2 ಬೆಕ್ಕುಗಳು ಬೆಣ್ಣೆಯನ್ನು ಕದ್ಕಂತವೆ. ಕದ್ಕಂದಾದ್ಮೇಲೆ ಅವು ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡಿ ಕೋತಿ ಹತ್ರ ಹೋಗ್ತವೆ. ಕೋತಿ ಹತ್ರ ಹೋದಾಗ ಅವು ಬೆಣ್ಣೆಯನ್ನು ಸಮನಾಗಿ ಹಂಚಿಕೊಡುವಂಥ ಕೋತಿ ಕೇಳ್ತವೆ. ಆಗ ಕೋತಿ ತಕ್ಕಡಿಯ ಸಹಾಯದಿಂದ ಹಂಚುತ್ತೆ, ಯಾವುದು ಮೇಲೆ ಹೋಗುತ್ತೆ ಅದನ್ನು ತಿಂತಾ ಹೋಗುತ್ತೆ, ಕೊನೆಗೆ ಖಾಲಿ ಮಾಡಿ ತನ್ನ ಮರದ ಮೇಲೆ ಹೋಗ್ತಿರುವಂತಹ ಚಿತ್ರವನ್ನು ನೋಡ್ಬೋದು. ಪದಗಳನ್ನು ನಕಲು ಮಾಡು ಅಂದರೆ ಇದು ಹೆಂಗಿರ್ತಿತ್ತೆ, ಇಲ್ಲಿಗೆ ಇದೇ ರೀತಿಯೇ ಬರೀಬೇಕು. ಕಾಡು, ಕಿರಾಣಿ, ಇದನ್ನು ಇಲ್ಲಿಗೆ, ಇದನ್ನು ಇಲ್ಲಿಗೆ, ಇಲ್ಲಿಗೆ, ಇಲ್ಲಿಗೆ ಏನು ಮಾಡಬೇಕು, ಇದು ಯಾವ ರೀತಿ ಇದೆ ಅದನ್ನು ಇಲ್ಲಿ ನೋಡ್ಕೊಂಡು ಇಲ್ಲಿಗೆ ಬರೆಯುವಂಥದ್ದು. ನೆಕ್ಸ್ಟ್ ಬಂದರೆ ಅಕ್ಷರ ಬಂಧದಲ್ಲಿ ಪಕ್ಷಿಗಳ ಹೆಸರನ್ನು ಗುರುತಾಕ್ಬೇಕು. ನೋಡಿ ಇಲ್ಲಿ ಗೀಜಗ, ಗಿಳಿ, ಆಮೇಲೆ ಕಾಗೆ, ನವಿಲು, ಈ ರೀತಿ ಇರುವಂತಹ ಅಕ್ಷರಗಳನ್ನು ನಾವು ಪಟ್ಟಿ ಮಾಡಬೇಕು. ಅಂದರೆ ಇಲ್ಲಿ ಕೆಳಗಡೆ ಬರೀಬೇಕು, ಯಾವ್ಯಾವ ಇದಾವೆ ಈ ಬಾಕ್ಸ್ ಒಳಗಡೆ ಬರೀಬೇಕು. ಕಿ ಕಿ, ಅನಂತರ ಗಿ ಗಿ, ಈ ಕಾಗುಣಿತ ಅಕ್ಷರಗಳನ್ನು ನಾವು ಲೀವರೆಗೆ ಇಲ್ಲಿಗೆ ಬರೆದ್ರೆ ನಮಗೆ 2 ಅಂಕ ಸಿಗುವಂಥದ್ದು. ನೆಕ್ಸ್ಟ್ ಬಂದರೆ ಶಿಕ್ಷಕರು ಉಕ್ತ ಲೇಖನವನ್ನು ಹೇಳ್ತಾರೆ. ಉದಾಹರಣೆ ಕನ್ನಡ, ಚಿತ್ರ, ಈ ರೀತಿ ಉಕ್ತ ಲೇಖನ ಹೇಳ್ತಾರೆ, ನೀನು ಇಲ್ಲಿಗೆ ಬರೀಬೇಕು. ಆ ನೀನು ಸರಿಯಾಗಿ ಬರೆದಿದ್ರೆ ನಿನಗೆ 3 ಅಂಕಗಳನ್ನು ಕೊಡುವಂಥದ್ದು. ಚಿತ್ರ ನೋಡಿ ವಾಕ್ಯ ಸರಿಪಡಿಸುವಂತ. ರಮೇಶನು ಊಟ ಮಾಡಿದನು, ಇಲ್ಲಿಗೆ ಬರೀಬೇಕು. ಅದೇ ರೀತಿ ಹುಡುಗರು ಆಟ ಆಡುತ್ತಿಹರು. ಗೀತಾ ಕಸ ಗುಡಿಸುತ್ತಿರುವಳು, ಈ ರೀತಿ ಬರೀಬೇಕು. ಜನರು ದೇವಾಲಯಕ್ಕೆ ಬರುತ್ತಿಹರು. ಈ ಚಿತ್ರವನ್ನು ನೋಡಿ ವಾಕ್ಯವನ್ನು ಸರಿಪಡಿಸಬೇಕು. ನೆಕ್ಸ್ಟು ಇಂಗ್ಲೀಷ್ ಬಂದರೆ ಇದರಲ್ಲಿ ಬಿಟ್ಟಿರುವಂಥ ಜಾಗವನ್ನು ತುಂಬಬೇಕು. ರ್ಯಾಟು, DOG, ಡಾಗು, ಇದಕ್ಕೆ ಇಲ್ಲಿಗೆ ಸಿ ಕ್ಯಾಟ್ ಹಾಕ್ಬೇಕು. CAT ಕ್ಯಾಟು, ಇಲ್ಲಿಗೆ ಟಿ ಪ್ಯಾಟು, PAT ಪ್ಯಾಟು. ಸ್ಮಾಲು ಮತ್ತು ಕ್ಯಾಪಿಟಲ್ ಲೆಟರ್ಗಳನ್ನು ಹೊಂದಿಸ್ಬೇಕು. Fಗೆ FU, Hಗೆ HU, Gಗೆ G, Uಗೆ U, ಈ ರೀತಿ ಹೊಂದಿಸುವಂಥದ್ದು. ನೆಕ್ಸ್ಟು ಇದರಲ್ಲಿರುವಂತಹ ಲೆಟ್ರ್ ಯಾವುದಿದೆ, H ಇಲ್ಲಿದೆ, H ರೈಟ್ ಹಾಕಬೇಕು, ಸರ್ಕಲ್ ಮಾಡಬೇಕು. ಇಲ್ಲಿ L ಇಲ್ಲಿದೆ, ಎಲ್ಲಿಗೆ ವೃತ್ತವನ್ನು ಹಾಕಬೇಕು. ಸಿ ಇಲ್ಲಿದೆ, ಸಿಗೆ ವೃತ್ತವನ್ನು ಹಾಕಬೇಕು. ಎಂ ಇಲ್ಲಿದೆ, ಎಮ್ಮಿಗೆ ವೃತ್ತವನ್ನು ಹಾಕಬೇಕು. ನೆಕ್ಸ್ಟು ಇದರದ್ದು ಫಸ್ಟ್ ಲೆಟ್ರ್ ಬರೀಬೇಕು. ಇದು ಡೆಸ್ಕ್ ಅಂತ ಕರಿತೀವಿ, D ಬರೆಯುವುದು. ಫಿಂಗರ್ಸ್ F ಬರೆಯುವಂಥದ್ದು. ಪ್ಲಾಗ್ F. ಇದು ಮ್ಯಾಂಗೋ, ಎಮ್ಮನ್ನು ಹಾಕುವಂಥದ್ದು. ಈ ರೀತಿ ಫಸ್ಟ್ ಲೆಟ್ರನ್ನು ಅಲ್ಲಿಗೆ ಬರೆಯುವಂಥದ್ದು. ನೆಕ್ಸ್ಟು 1ನೇ ತರಗತಿ ಗಣಿತ ವಿಷಯಕ್ಕೆ ಬಂದರೆ ಇಲ್ಲಿ ಇವು ನೇಣಿಸ್ಬೇಕು. 1, 2, 3, 4, 5 ಇದ್ದಾವೆ, 5 ಬರೀಬೇಕು. ಇಲ್ಲಿ 1 ಇದೆ, 1 ಬರೀಬೇಕು. 5ರಲ್ಲಿ 1 ಕಳೆದ್ರೆ 1, 2, 3, 4 ಉಳಿತೇವೆ, 4ನ್ನು ಬರೀಬೇಕು. ಇಲ್ಲಿ 1, 2, 3 ಇದ್ದಾವೆ, 3 ಬರೀಬೇಕು. ಇದು 1 ಬರೀಬೇಕು, ಕಳೆದ್ರೆ 2 ಉಳಿತವೆ, ಹೌದಾ? ನೆಕ್ಸ್ಟ್ ಇಲ್ಲಿ 7ಕ್ಕೆ 6ನ್ನು ಕೊಡಬೇಕು, ಕೂಡಿದ್ರೆ ಎಷ್ಟಾಗುತ್ತೆ, 13 ಬರ್ತೈತೆ. ನೆಕ್ಸ್ಟ್ 9ಕ್ಕೆ 5ನ್ನು ಕೊಡಬೇಕು, 14 ಬರ್ತೈತೆ. ನೆಕ್ಸ್ಟ್ ಇವುಗಳನ್ನ ಕಳೀಬೇಕು, 3 ಹೋದರೆ 0, 5ರಾಗೆ 2 ಹೋದರೆ 3, 6ರಾಗೆ 0 ಹೋದರೆ 6, 2ರಾಗೆ 1 ಹೋದರೆ 1, ಇಲ್ಲಿ 1, 6, ಈ ರೀತಿ ಕಳೆದು ಉತ್ತರವನ್ನು ಇಡುವಂಥದ್ದು. ನೆಕ್ಸ್ಟು 5 3 8, 5 2 7, 6 1 7, 4 2 6, 5 1 6, 3 2 5, ಈ ರೀತಿ ಕೂಡುವಂಥದ್ದು. ಇವುಗಳೆಲ್ಲವನ್ನು ಕೂಡ ಸಂಕಲನ ಮಾಡು, ಕೂಡಬೇಕು ಇವನ್ನೆಲ್ಲ. ಗುಣಾಕಾರದ ಚಿಹ್ನೆ ಬರೀಬೇಕು, ಗುಣಾಕಾರದ ಚಿಹ್ನೆ ಈ ರೀತಿ ಇರ್ತೈತೆ.
ನೆಕ್ಸ್ಟ್ ಇಲ್ಲಿ ಮೈದಾನದಲ್ಲಿ ಚೆಂಡುಗಳು ಎಷ್ಟಿದ್ದಾವೆ? ಐದು ಇದ್ದಾವೆ, ಐದು ಬರೀಬೇಕು. ಕಳೆದು ಹೋದ ಚೆಂಡು ಎಷ್ಟು? ಮೂರು, ಮೂರು ಬರೀಬೇಕು. ಹಾಗಾದರೆ ಉಳಿದ ಚೆಂಡು ಎಷ್ಟು? ಎರಡು. ಐದರಲ್ಲಿ ಮೂರು ಕಳೆದ್ರೆ ಉಳಿಯೋದು ಎರಡು ಚೆಂಡುಗಳು ಅಂತ ಬರೀಬೇಕು. ನೆಕ್ಸ್ಟು ಪರಿಸರಕ್ಕೆ ಬಂದರೆ ಆಟದಲ್ಲಿ ಚೆಂಡನ್ನು ಬಳಸಿ ಆಡುವಂಥ ಆಟಗಳು ಫುಟ್ಬಾಲು, ಕ್ರಿಕೆಟು, ವಾಲಿಬಾಲು ಇಲ್ಲಿದ್ದಾವಲ್ಲ, ಇಲ್ಲಿಗೆ ಈ ಬಾಕ್ಸ್ ಒಳಗೆ ಬರೀಬೇಕು. ಕ್ರಿಕೆಟು, ಫುಟ್ಬಾಲು, ಲಗೋರಿ ಈ ರೀತಿ ಅದರೊಳಕ್ಕೆ ನೀನು ಬರೆಯುವಂಥದ್ದು. ಚಿತ್ರಗಳನ್ನು ಸರಿ ಹೊಂದುವ ಆಟಕ್ಕೆ ಹೊಂದಿಸು. ನೋಡಿ ಇಲ್ಲಿ ಕ್ರಿಕೆಟಿಗೆ ಇದು ಬೇಕು, ಹೌದಾ, ಬ್ಯಾಟು ಬಾಲು ಬೇಕು. ಕುಂಟೆ ಬಿಲ್ಲೆ ಆಡೋಕ್ಕೆ ಪಟ್ಟೆ ಬೇಕು ಮತ್ತು ಅಂಚಿ ಪಿಲ್ಕೆ ಬೇಕು. ಇದು ಹಾವು ಏಣಿ ಆಟ, ಇದು ಲಗೋರಿ ಆಟ. ಹಸುವಿಗೆ ಕಾಲುಗಳು ಎಷ್ಟಿದ್ದಾವೆ? ನಾಲ್ಕು. ಶಾಲೆಯಲ್ಲಿರುವಂಥ ಕೊಠಡಿಗಳು ಎಷ್ಟು? ನಿಮ್ಮ ಶಾಲೆಯಲ್ಲಿ ಎಷ್ಟಿರುತ್ತೋ ಅಷ್ಟು ಬರೀಬೇಕು. ನಮ್ಮ ಶಾಲೆಗೆ ಎರಡು ಇದ್ದಾವೆ, ಎರಡು ಬರೀತೀನಿ. ನೀನು ಕಲಿತಿರುವ ವಿಷಯಗಳ ಸಂಖ್ಯೆ ಎಷ್ಟು? ನಾಲ್ಕು. ನಿನ್ನ ಕಾಗೆಯ ಕಾಲಿನ ಬೆರಳುಗಳ ಸಂಖ್ಯೆ ಆರು ಇರ್ತವೆ, ಮೂರು ಆರು ಇರ್ಬೋದು ಅಂದ್ಕೊಂಡಿನಿ. ನಿಮಗೆ ಗೊತ್ತಿದ್ದರೆ ಅದನ್ನು ಸರಿಪಡಿಸಿ ಬರೀರಿ. ನೆಕ್ಸ್ಟು ಹೇಳಿಕೆ ಇದೇನಂತಿದೆ, ಉಗುರುಗಳನ್ನು ಅಲ್ಲಿನಿಂದ ಕಚ್ಚಬೇಕು, ತಪ್ಪು. ಅಲ್ಲಿನಿಂದ ಉಗುರನ್ನು ಕಚ್ಚಬಾರ್ದು. ಹಣ್ಣು ತರಕಾರಿಗಳನ್ನು ಕತ್ತರಿಸಲು ಚಾಕು ಬಳಸ್ತೇವೆ, ರೈಟ್. ಕೇಕ್ ಕತ್ತರಿಸಲು ಕತ್ತರಿನ ಬಳಸ್ತೇವೆ, ತಪ್ಪು, ಚಾಕು ಬಳಸ್ತೀವಿ. ವಾರಕ್ಕೊಮ್ಮೆ ಉಗುರುಗಳನ್ನು ಕತ್ತರಿಸಬೇಕು, ರೈಟ್. ಹರಿತವಾದ ಚಾಕನ್ನು ಎಚ್ಚರದಿಂದ ಬಳಸಬೇಕು, ರೈಟ್. ಈ ರೀತಿ ಸರಿ ತಪ್ಪುವನ್ನು ಹಾಕುವಂಥದ್ದು. ಇಲ್ಲಿ ಕ್ರಿಕೆಟ್ ಬ್ಯಾಟಿನ ಚಿತ್ರವನ್ನು ಬಿಡಿಸ್ಬೇಕು. ನಿಮಗೆ ಈಗಾಗಲೇ ಗೊತ್ತಿದೆ ಈ ರೀತಿ ಎರಡು ಲೈನನ್ನು ಎಳಿತೀರಾ, ಇಲ್ಲಿಗೊಂದೆರಡು ಲೈನನ್ನು ಎಳೆದ್ಬಿಟ್ಟು ಇದಕ್ಕೂ ಇದಕ್ಕೂ ಜೋಡಿಸಿ ಇಲ್ಲಿಗೊಂದು ಹಾಕಿಬಿಟ್ರೆ ಇದು ಬ್ಯಾಟ್ ಆಗುತ್ತೆ. ಬ್ಯಾಟಿಗೆ ಸೂಕ್ತವಾದ ಬಣ್ಣವನ್ನು ತುಂಬಿದರೆ ಬ್ಯಾಟಿನ ಚಿತ್ರವನ್ನು ಬರೆಯುವಂಥದ್ದು. ನೆಕ್ಸ್ಟು ಈಗ ಎರಡನೇ ತರಗತಿಗೆ ಬಂದ್ವಿ, ಕನ್ನಡಕ್ಕೆ ಬಂದ್ವಿ. ನೀನು ಓದಿದ ಎರಡು ಪುಸ್ತಕಗಳ ಹೆಸರು ನನ್ನ ಸಾಕ್ಸು, ಬೆಕ್ಕಿನ ಮರಿ ಬಿಟ್ಟು ಕೂಡ ನೀನು ಬರೀಬೋದು. ಇದರಲ್ಲಿ ಸಜಾತೀಯ ಅಕ್ಷರಗಳನ್ನು ಫಸ್ಟ್ ಬರೆಯೋಣ. ಕಾಕ್ಕೆ ಕಾವತ್ತು, ತಾಕ್ಕೆ ತಾವತ್ತು, ಪಾಕ್ಕೆ ಪಾವತ್ತು, ಬಾಕ್ಕೆ ಬಾವತ್ತು, ಮಾಕ್ಕೆ ಮಾವತ್ತು, ನಾಕ್ಕೆ ನಾವತ್ತು, ಯಾಕೆ ಯಾವತ್ತು, ರಾಕ್ಕೆ ರಾವತ್ತು, ಲಾಕ್ಕೆ ಲಾವತ್ತು, ವಾಕ್ಕೆ ವಾವತ್ತು, ಸಾಕೆ ಸಾವತ್ತಿದ್ದಾವೆ. ಇಲ್ಲಿ ಸಜಾತಿಯ ಒತ್ತಕ್ಷರಗಳು ವಿಜಾತಿಯ ಒತ್ತಕ್ಷರಗಳನ್ನು ಬರೀಬೇಕು ಅಂತ ಹೇಳಿದ್ದಾರೆ. ಇದರಲ್ಲಿ ಓನ್ಲಿ ಸಜಾತಿಯ ಒತ್ತಕ್ಷರಗಳಿದ್ದಾವೆ, ವಿಜಾತಿಯ ಒತ್ತಕ್ಷರಗಳನ್ನು ನೀನು ಬರೀಬೇಕಾಗತ್ತೆ. ಈಗ ಅಕಸ್ಮಾತು ತಾ ಇದೆ ಅಂದರೆ ನಾ ಒತ್ತಾಕೋದು, ಸಾ ಇದೆ ಅಂದರೆ ಮಾ ಒತ್ತಾಕೋದು. ಇವು ಸಜಾತಿಯ ಒತ್ತಕ್ಷರಗಳನ್ನು ಇಲ್ಲಿ ನೀನು ಬರೀಬೇಕು. ಇಲ್ಲಿಗೆ ಸಜಾತಿ ಒತ್ತಕ್ಷರಗಳು, ಇಲ್ಲಿ ವಿಜಾತಿ ಸಜಾತಕ್ಷರಗಳನ್ನು ಬರೆಯುವಂಥದ್ದು. ಪ್ರಾಸಪದಗಳು ಕಾಡು ನಾಡು, ಅಕ್ಕಿ ಹಕ್ಕಿ. ಇಲ್ಲಿ ಶಿಕ್ಷಕರು ಉಕ್ತ ಲೇಖನವನ್ನು ಹೇಳ್ತಾರೆ, ಅವುಗಳನ್ನು ನೀನು ಮುದ್ದಾಗಿ ನೋಡಿಕೊಂಡೆ ನೀನೇನು ಮಾಡಬೇಕು, ಬರೀಬೇಕು. ಅವಕ್ಕೆ ಅಂಕಗಳನ್ನು ಶಿಕ್ಷಕರು ಕೊಡ್ತಾರೆ. ಚಿಹ್ನೆಗಳನ್ನು ಹೆಸರಿಸು, ಇದು ಪ್ರಶ್ನೆ ಚಿಹ್ನೆ, ಇದು ಪೂರ್ಣವಿರಾಮ, ಇದು ಅಲ್ಪವಿರಾಮ, ಇದು ಭಾವಸೂಚಕ ಚಿಹ್ನೆ. ನೆಕ್ಸ್ಟ್ ಬಂದರೆ ನಿನಗೆ ಒಂದು ಕಥೆಯನ್ನು ತೋರಿಸಿದಂತೆ ಬರೀಬೇಕು. ನಾನು ಎರಡು ಕಪ್ಪೆಗಳ ಕಥೆಯನ್ನು ಇಲ್ಲಿ ಹೇಳಿರುವಂಥದ್ದನ್ನು ನೀವು ನೋಡ್ಬೋದು. ಇದನ್ನು ನೀನು ಓದ್ಕೆನಾದ್ರೂ ಬರೀಬೋದು, ಇಲ್ಲ ನೀನು ಸ್ವಂತಕ್ಕೆ ಆದರೆ ಇನ್ನೊಂದು ಕತೆ ಗೊತ್ತಿದೆ ಅಂದರೂ ಕೂಡ ಅಲ್ಲಿಗೆ ನೀನು ಬರೀಬೋದು. ನೆಕ್ಸ್ಟು ಕ್ಲಾಸ್ ಟೂಗೆ ಬಂದರೆ ಇಲ್ಲಿ ಎಲ್ ಓ ಓ ಕೆ ಲುಕ್ ರೋಡ್, ಆರ್ ಓ ಎ ಡಿ ಕೂಲ್, ಸಿ ಓ ಓ ಎಲ್ ಬಿ ಎ ಟಿ ಬೋಟು, ಇದಕ್ಕೆ ಬಿ ಓ ಎ ಟಿ ಬೋಟು ಹಾಕಿದರೆ ಮುಗಿದೋಯಿತು. ನೆಕ್ಸ್ಟ್ ಇದರಲ್ಲಿ ಲಾಂಗ್ ಓವೆಲ್ಸ್ಗಳು ಯಾವುವು ಮತ್ತು ಸೈಟ್ ವರ್ಡ್ಸ್ಗಳು ಯಾವುವು ಅಂತ ಕೇಳಿದರೆ ಅವುಗಳನ್ನು ವಿಂಗಡಿಸಿ ಕೆಳಗಡೆ ಬರೆಯುವಂಥದ್ದು. ನೆಕ್ಸ್ಟ್ ಈ ಪಿಕ್ಚರ್ಸಿಗೆ ಹೆಸರನ್ನು ಬರೆಯುವಂಥದ್ದು, ಬೆಡ್ರೂಮು, ಡಿನ್ನರು, ರೋಡು, ಕೋಟು, ಬೋನು, ನೋಸು, ಬುಕ್ಕು, ಕುಕ್ಕರ್, ಇವನ್ನೆಲ್ಲವನ್ನು ಕೂಡ ಬರೆಯುವಂಥದ್ದು. ಇದಕ್ಕೆ ಕಲ್ಲರನ್ನು ತುಂಬುವಂಥದ್ದು. ಈ ಚಿತ್ರಕ್ಕೆ ನಾವೇನು ಮಾಡಬೇಕು, ಮುದ್ದಾಗಿ ಬಣ್ಣವನ್ನು ತುಂಬಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಕೂತಿರುವಂಥದ್ದು, ಇದಕ್ಕೆ ಮುದ್ದಾಗಿ ಬಣ್ಣವನ್ನು ತುಂಬಬೇಕು. ನೆಕ್ಸ್ಟ್ ಬಂದರೆ ಗಣಿತ ಪತ್ರಿಕೆಯನ್ನು ನೋಡೋದಾದರೆ ಇವುಗಳ ಮುಂದಿನ ಸಂಖ್ಯೆಯನ್ನು ಬರೀಬೇಕು. 257, 259, 261, 263 ಮುಂದಿನ ಸಂಖ್ಯೆಗಳನ್ನು ಬರೀಬೇಕು. ಇವುಗಳನ್ನು ಗುಣಿಸಬೇಕು. 8 × 8 ಗುಣಿಸಿದ್ರೆ ಅವರು ಅಲ್ಲಲ್ಲ ಮಗ್ಗಿ ಬರೀಬೇಕು. 8 × 8 8 × 16 8 × 3 24 ಈ ರೀತಿ
ಎಂಟರ ಮಗ್ಗಿ, ಒಂಬತ್ತರ ಮಗ್ಗಿ ಮತ್ತು ಹನ್ನೆರಡರ ಮಗ್ಗಿಯನ್ನು ಇಲ್ಲಿ ನೀನು ಬರೀಬೇಕು, ಜಾಗವನ್ನು ಕೊಟ್ಟಿದ್ದರೆ ಬರೀಬೇಕು. ನೆಕ್ಸ್ಟ್ ಇದನ್ನು ಕಳಿಬೇಕು, ಕಳೆದ ಉತ್ತರವನ್ನು ಇಲ್ಲಿಗಿಡಬೇಕು. ಇವೆರಡನ್ನು ಕಳೆದು ಉತ್ತರವನ್ನು ಇಲ್ಲಿಗಿಡಬೇಕು, ಕಳಿಬೇಕು ಅವನ್ನು. ನೆಕ್ಸ್ಟು ಇಲ್ಲಿ ರಾಮಾಯಣನ ಪುಸ್ತಕದ ಮಳಿಗೆಯಲ್ಲಿ 2456 ಪುಸ್ತಕ ಇದ್ದಾವೆ, ಹೊಸದಾಗಿ 138 ಪುಸ್ತಕಗಳು ಸೇರ್ಪಡೆ ಆಗ್ತವೆ. ಈ ಇನ್ನೂ 2456 138 ಕೂಡಬೇಕು. ಕೂಡಿ ಬಂದಂತಹ ಉತ್ತರ ಏನಿರ್ತೈತೆ, ಈ ಉತ್ತರದಿಂದ ಈ 54 ಕಳಿಬೇಕು. ನೆಕ್ಸ್ಟ್ ಅದೇ ರೀತಿ ರಾಜುವಿನ ಬಳಿ 1245 ಪೆನ್ ಇದ್ದಾವೆ, ಅವುಗಳಲ್ಲಿ 125 ಪೆನ್ನನ್ನು ಸ್ನೇಹಿತ ಕೊಡ್ತಾನೆ. ಹಾಗಾದರೆ ಅವನ ಬಳಿ ಉಳಿದ ಪೆನ್ನುಗಳೆಷ್ಟು, ಎರಡನ್ನು ಕಳಿಬೇಕು, ಮೈನಸ್ ಮಾಡಬೇಕು. ನೆಕ್ಸ್ಟು 4 ಸ್ಥಾನ ಬೆಲೆ ಕೇಳಿದರೆ 400, 3 ಸ್ಥಾನ ಬೆಲೆ ಕೇಳಿದರೆ 30 ಬರೆಯುವಂಥದ್ದು. ನೆಕ್ಸ್ಟ್ ಇದನ್ನು ಗುಣಿಸ್ಬೇಕು, ಇದನ್ನು ಕೂಡ ಗುಣಿಸ್ಬೇಕು. ಆರೋಗ್ಯ ಮತ್ತು ಪರಿಸರಕ್ಕೆ ಬಂದರೆ ನಿನಗೆ ತಿಳಿದಿರುವಂಥ ಆಟಗಳ ಹೆಸರನ್ನು ಬರೀಬೇಕು. ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಲಗೋರಿ, ಯಾವುದಾದ್ರು ಒಂದು ಆಟದ ಹೆಸರನ್ನು ಬರೆದು ಅದರ ನಿಯಮವನ್ನು ಬರೀಬೇಕು. ನಾನು ಕಬಡ್ಡಿ ಬರೆದಿನಿ, ಅದಕ್ಕೆ ಸಂಬಂಧಪಟ್ಟಂಥ ನಿಯಮವನ್ನು ಬರೆದಿನಿ. ಇನ್ನೂ ಚೆನ್ನಾಗಿ ನೀನು ಪ್ರಸ್ತುತವನ್ನು ಪಡಿಸ್ಬೋದು. ರಸ್ತೆ ಎರಡು ನಿಯಮಗಳನ್ನು ನೀನು ಬರೀಬೋದು. ಒಂದು ಪ್ಲಸ್ ಚಿಹ್ನೆಯನ್ನು ಹಾಕಿಬಿಟ್ರೆ ಇದು ಹಾಸ್ಪಿಟ್ಲನ್ನು ಸೂಚಿಸುವಂಥದ್ದು, ಇದು ಆಸ್ಪತ್ರೆ ಹತ್ತಿರದಲ್ಲಿದೆ ಅಂತ ಸೂಚಿಸುವಂಥದ್ದು. ಈ ರೀತಿ ಚಿಹ್ನೆ ಹಾಕಿದರೆ ಇದು ಕ್ರಾಸ್ ಆಗ್ತಿದೆ ಅಂತ, ಈ ರೀತಿ ಚಿಹ್ನೆ ಹಾಕ್ತಿದ್ರೆ ಇದು ಬಲಭಾಗಕ್ಕೆ ತಿರುಗ್ತಿದೆ, ಎಡಭಾಗ ಎಡ ತಿರುವು, ಬಲ ತಿರುವು, ಸಾಕಷ್ಟು ಇದ್ದಾವೆ. ಹೌದಾ, ಅವುಗಳನ್ನು ನೀನು ಬರೀಬೇಕು. ಸೈಕಲ್ ಕಲಿತ ಅನುಭವ, ನಿನಗೆ ಯಾರು ಸೈಕಲ್ ಕಲಿಸಿದ್ರು, ನನಗೆ ನಮ್ಮ ತಂದೆ ಜೊತೆಯಲ್ಲಿದ್ದು ನನಗೆ ಸೈಕಲನ್ನು ಕಲಿಸಿದ್ರು ಅಂತ ಬರೆಯುವಂಥದ್ದು. ಆಟಗಳಲ್ಲಿ ಎಷ್ಟು ವಿಧ, ಎರಡು ವಿಧ, ಯಾವ್ಯಾವು, ಹೊರಾಂಗಣ ಆಟ, ಇನ್ನೊಂದು ಒಳಾಂಗಣ ಆಟ. ಅವು ಯಾವ್ಯಾವು, ಹೊರಾಂಗಣ ಆಟಕ್ಕೆ ಬಂದರೆ ಕ್ರಿಕೆಟು, ಫುಟ್ಬಾಲು, ಒಳಾಂಗಣ ಆಟಕ್ಕೆ ಬಂದರೆ ಚೆಸ್ಸು, ಕೇರಮ್ ಬೋರ್ಡು ಇವೆಲ್ಲ ಬರೀಬೋದು. ಚೌಕಬಾರ ಆಟವನ್ನು ಆಡಲು ಎಷ್ಟು ಜನ ಬೇಕು, ಕನಿಷ್ಠ 4 ಜನ ಬೇಕು, ಆದರೆ ಇಬ್ಬರಿದ್ದರೂ ಕೂಡ ಆಡ್ಬೋದು. ಅದಕ್ಕೆ ಹುಣಸೆ ಬೀಜ ಬೇಕು, ಹೌದಾ, ಹುಣಸೆ ಬೀಜ ಬೇಕು, ಕವಡೆ ಬೇಕಾಗುತ್ತೆ. ನಿನಗೆ ಇಷ್ಟವಾದ ಒಂದು ವಾಹನದ ಚಿತ್ರವನ್ನು ಬರೀಬೇಕು. ನಾವಿಲ್ಲಿ ಕಾರಿನ ಚಿತ್ರವನ್ನು ನೀನು ಇದೇ ರೀತಿ ಬಿಡಿಸಿದ್ರು ಕೂಡ ನಡೀತೈತೆ. ನೆಕ್ಸ್ಟು ಕನ್ನಡ ಪ್ರಶ್ನೆ ಪತ್ರಿಕೆಗೆ ಬಂದರೆ, 3ನೇ ತರಗತಿಗೆ ಬಂದರೆ ಇಲ್ಲಿ ಇವುಗಳನ್ನು ಜೋಡಿಸ್ಬೇಕು. ಮಾವುತ ಆನೆಯನ್ನು ಪಳಗಿಸುವವನು, ಹಾಜರು ಅಂದರೆ ಭಾಗವಹಿಸು, ಫೋಲ್ ಮರದ ಕಂಬ, ರಂಧ್ರ ಅಂದರೆ ತೂತು. ನಾನರ್ಥಗಳನ್ನು ಬರೀಬೇಕು, ಕಾಡು, ನಾಡು, ಅಲ್ಲ ಸಾರಿ, ಕಾಡು, ಅರಣ್ಯ, ಹೌದಾ, ವನ, ಇವನ್ನೆಲ್ಲವನ್ನು ಕೂಡ ಬರೆಯುವಂಥದ್ದು. ಅರಣ್ಯ, ವನ, ಕಾನನ ಅಂತಲೂ ಕೂಡ ಕರೀತಾರೆ, ಬರೀಬೋದು. ಹೊಣೆ, ಹೊಣೆ ಅಂದರೆ ಜವಾಬ್ದಾರಿ, ಕಾಳಜಿ, ಪೋಷಣೆ, ಇವೆಲ್ಲವೂ ಕೂಡ ಬರ್ತವೆ. ನೆಕ್ಸ್ಟು ನೀನು ತರಗತಿಯಲ್ಲಿ ನಿನ್ನ ಪಠ್ಯಪುಸ್ತಕದಿಂದ ಇದನ್ನು ಕಲಿತು ಬರೆಯುವಂಥದ್ದು, ಮಂಗ ಒಂದು ಮಂಗವನ್ನು, ಅದನ್ನು ಕಲಿತು ಮುಂದಿನ ಪ್ಯಾರವನ್ನು ತುಂಬುವಂಥದ್ದು. ಮಳೆಯಲ್ಲಿ ನೆನೆದ ಅನುಭವವನ್ನು ಬರೆಯುವಂಥದ್ದು, ಮಳೆಯಲ್ಲಿ ನಿನ್ನ ನೆನೆದ್ಕೊಂಬಂದಾಗ ನಿಮ್ಮಮ್ಮ ನಿನ್ನ ತಲೆಯನ್ನು ಒರೆಸಿ ನಿನಗೆ ಹೊಸ ಬಟ್ಟೆಯನ್ನು ಹಾಕಿದ್ದು, ನೆಂದ್ರ ಬಟ್ಟೆಯನ್ನು ತೆಗೆದಿದ್ದು ಅವನ್ನೆಲ್ಲ ಬರೆಯುವಂಥದ್ದು. ಸ್ವಂತ ವಾಕ್ಯದಲ್ಲಿ ಬರೀರಿ, ನಮ್ಮ ತಾಯಿ ನನ್ನನ್ನು ಮಮತೆಯಿಂದ ಸಾಕುತ್ತಾರೆ. ಗುರಿ, ನನಗೆ ಡಾಕ್ಟರ್ ಆಗಬೇಕೆಂಬ ಗುರಿಯನ್ನು ಹೊಂದಿದ್ದೇನೆ, ಹೌದಾ. ಚಿತ್ರಕ್ಕೆ ಸರಿ ಹೊಂದುವ ಒಂದು ಒಗಟನ್ನು ಬರೀಬೇಕು. ಕೆಂಪು ಮೂತಿ, ಹಣ್ಣು ತಿನ್ನುವ ಪಕ್ಷಿ ಯಾವುದು, ಗಿಳಿ. ಸಣ್ಣ ಕಣ್ಣು, ಸಣ್ಣ ಬಾಲ, ದೊಡ್ಡ ದೇಹ, ಯಾವುದು ಪ್ರಾಣಿ, ಆನೆ. ಈ ರೀತಿ ಬರೆಯುವಂಥದ್ದು. ಹೂವಿನ 6 ಹೂವಿನ ಹೆಸರನ್ನು ಬರೀಬೇಕು. ಚೆಂಡಿ ಹೂವು, ಗುಲಾಬಿ ಹೂವು, ಸೇವಂತಿಗೆ ಹೂವು, ದಾಸವಾಳದ ಹೂವು, ಕನಕಾಂಬ್ರದ ಹೂವು, ಇವನ್ನೆಲ್ಲವನ್ನು ಕೂಡ ನೀನು 6 ಹೂವಿನ ಹೆಸರುಗಳನ್ನು ಬರೆಯುವಂಥದ್ದು. ಶಾಲೆಯಲ್ಲಿ ನೀನು ನೋಡಿರುವಂಥ ಸೂಚನಾ ಫಲಕಗಳು, ಸೂಚನಾ ಫಲಕಗಳಂದರೆ ಸಾಲಾಗಿ ಬನ್ನಿ, ಗಲಾಟೆಯನ್ನು ನಿಶಬ್ದ ಕೊಠಡಿಯಲ್ಲಿ ನಿಶಬ್ದವಾಗಿ ಇರಿ, ತರಗತಿಯಲ್ಲಿ ಸೈಲೆಂಟಾಗಿ ಕೂತ್ಕೊಳ್ಳಿ, ಇವೆಲ್ಲವನ್ನು ಕೂಡ ನೋಡ್ಬೋದು. ಇದು ನಲ್ಲಿ ಕಲಿಗೆ ಸಂಬಂಧಪಟ್ಟಂಥ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ಸ್ಗಳು, ಇವನ್ನು ನೋಡ್ಬೋದು. ಇವು ತಪ್ಪು ರೈಟ್ಗಳನ್ನು ಹಾಕುವಂಥದ್ದು, ಇಲ್ಲಿ ಇವುಗಳನ್ನು ಬರೆಯುವಂಥದ್ದನ್ನು ನೋಡ್ಬೋದು. ಈ ಕ್ವಶನ್ಸ್ಗೆ ಆನ್ಸರ್ಗಳನ್ನು ನೀನು ಬರೀಬೇಕಾಗ್ತದೆ. ನೆಕ್ಸ್ಟ್ ಬಂದರೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಇದನ್ನು ಕೂಡಿಡಬೇಕು, ಇವನ್ನು ಕೂಡಬೇಕು, ಇವನ್ನು ಕಳಿಬೇಕು, ಇದನ್ನು ಕಳಿಬೇಕು, ಇದನ್ನು ಕೂಡ ಕಳಿಬೇಕು. ಇಲ್ಲಿ ಗುಣಿಸ್ಬೇಕು, ಇದನ್ನು ಗುಣಿಸ್ಬೇಕು, ಇದನ್ನು ಕೂಡ ಗುಣಿಸ್ಬೇಕು. ಇಲ್ಲಿ ರಾಧಾಳ ಬಳಿ 75 ದಾಳಿಂಬೆ ಹಣ್ಣುಗಳಿದ್ದಾವೆ, ಅವುಗಳಲ್ಲಿ 13 ದಾಳಿಂಬೆ ಹಣ್ಣುಗಳನ್ನ ತಿಂದರು. 75ರಲ್ಲಿ 13 ಕಳೆದ್ರೆ ನೀನು ವಾಕ್ಯ ರೂಪದಲ್ಲಿ, ಹೇಳಿಕೆ ರೂಪದಲ್ಲಿ ಮಾಡಬೇಕಿದ್ದನ್ನ, ಉಳಿಯವೆಷ್ಟು ಅಂತ ಬರೀಬೇಕು. ನೆಕ್ಸ್ಟು ಚೆನ್ನಪ್ಪನ ದಿನಸಿ ಅಂಗಡಿಯಿಂದ 12 ಸೈಕಲ್ ಚೀಲಗಳಿಗೆ ಇಂಥ 10 ಸಾಲುಗಳಲ್ಲಿರುವ ಒಟ್ಟು ಚೀಲಗಳ ಸಂಖ್ಯೆ ಎಷ್ಟು? 12 ಸಕ್ಕರೆ ಚೀಲಗಳಿದ್ದಾವೆ,
ಇಂತಹ 10 ಸಾಲುಗಳಿರುವ ಒಟ್ಟು ಚೀಲಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಒಂದು ಸಾಲಿನಲ್ಲಿ 12 ಇದ್ದಾವೆ, 8 × 10 ಹಾಕಂದರೆ ನಮಗೆ ಎಷ್ಟಿದ್ದಾವೆ ಅಂತ ಗೊತ್ತಾಗುತ್ತೆ, ಗುಣಾಕಾರವನ್ನು ಮಾಡುವಂಥದ್ದು. ನೆಕ್ಸ್ಟ್ ಪರಿಸರ ಅಧ್ಯಯನ, ಆಹಾರ ನಮಗೆ ಏಕೆ ಬೇಕು, ನಮಗೆ ಚಟುವಟಿಕೆಯಿಂದಿರಲು, ನಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿರಲು, ನಾವು ಚಟುವಟಿಕೆಯಿಂದ ಇರಲು ಮತ್ತು ಸಾಮರ್ಥ್ಯದಿಂದ ಕೆಲಸ ಮಾಡೋಕ್ಕೆ. ಬಾಳೆಹಣ್ಣು ಆರೋಗ್ಯಕರ, ಆದರೆ ಪ್ಯಾಕೆಟ್ ಮಾಡಿದ ಆರೋಗ್ಯ ಒಳ್ಳೆಯದಲ್ಲ. ಏಕೆ ಅಂತಂದರೆ ಅದರಲ್ಲಿ ಕೆಮಿಕಲ್ಗಳು, ರಾಸಾಯನಿಕ ಪದಾರ್ಥಗಳನ್ನು ಹಾಕಿರ್ತಾರೆ. ಅದಕ್ಕೆ ಹಿರಿಯರು ಆಡಿದ ಆಟಗಳನ್ನು ಬರೀಬೇಕು ನೀನು. ಚೌಕಬಾರ ಅವೆಲ್ಲ ಇದ್ದಾವೆ ಪಟ್ಟಿ, ಅವುಗಳನ್ನು ನೋಡ್ಕೊಂಡು ಒಳಾಂಗಣ ಮತ್ತು ಹೊರಾಂಗಣ ಆಟಗಳು. ಇಲ್ಲಿ ಒಳಾಂಗಣ ಆಟಗಳನ್ನು ಬರೆಯೋದಾದರೆ ಚೆಸ್ಸು, ಕೇರಮ್ ಬೋರ್ಡು ಇವನ್ನೆಲ್ಲವನ್ನು ಕೂಡ ಬರಿಬೋದು. ಹೊರಾಂಗಣ ಆಟ ಕ್ರಿಕೆಟು, ಫುಟ್ಬಾಲು ಇವೆಲ್ಲವನ್ನು ಕೂಡ ಬರೆಯುವಂಥದ್ದು. ಒಬ್ಬನೇ ಆಡುವಂತಹ ಆಟ ಯಾವುದು, ಒಬ್ಬರೇ ಆಡುವಂತಹ ಆಟ ಯಾವುದು ಅಂತಂದರೆ ಬುಗುರಿ ಆಡಿಸುವಂಥದ್ದು, ಒಬ್ಬರೇ ಆಡಿಸುವಂಥದ್ದು ಬುಗುರಿ ಆಟ. ಆಮೇಲೆ ಚೆಂಡನ್ನು ಬಳಸಿ ಆಡುವ ಆಟಗಳು ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್ ಸಾಕಷ್ಟನ್ನು ಬರೀಬೋದು. ನೆಕ್ಸ್ಟು ಮೊಬೈಲ್ನಲ್ಲಿ ಆಡುವಂಥ ವೀಡಿಯೋ ಗೇಮ್ಗಳು ಒಬ್ಬರೇ ಆಡುವಂಥದ್ದು. ಆಟದ ಹೆಸರು ಅಂತ ಬರೀಬೇಕು. ನಾನಿಲ್ಲಿ ಕಬಡ್ಡಿ ಅಂತ ಬರಿತೀನಿ ಉದಾಹರಣೆಗೆ. ಆಟದ ಸಾಮಗ್ರಿ ಏನು ಬೇಕು ಇದಕ್ಕೆ? ನಿಯಮಬದ್ಧ ಒಂದು ಕೋರ್ಟ್ ಬೇಕು, ಹೌದಾ? ಆಟಗಾರರ ಸಂಖ್ಯೆ 7+7, ನಮ್ಮಲ್ಲಿ 7 ಜನ ಇರಬೇಕು, ಎದುರಾಳಿ 7 ಜನ ಇರಬೇಕು. ಅದೇ ರೀತಿ ನೀನು ಬಳಸುವಂಥ ಪರಿಕರಗಳಿಗೆ ಕ್ರಮ ಸಂಖ್ಯೆಯನ್ನು ಹಾಕಬೇಕು. ಇಲ್ಲಿ ನೀನು ಸೌಟು ಬಳಸಿರೆ ಜ್ಞಾತಕ್ಕೆ ಬಳಸ್ತೀವಿ, ಸಾಂಬಾರನ್ನು ಬಿಡೋಕ್ಕೆ ಬಳಸ್ತೀವಿ, ಪಾತ್ರೆ ಬರೆದ್ರೆ ಅನ್ನ ಮಾಡೋಕ್ಕೆ ಬಳಸ್ತೀವಿ, ಹೌದಾ? ನಿಮ್ಮ ಚಮಚವನ್ನು ಊಟ ಮಾಡೋಕ್ಕೆ ಬಳಸ್ತೀವಿ. ಆಮೇಲೆ ಈ ರೀತಿ ನಿನ್ನ ಪರಿಕರಗಳನ್ನು, ಕುಕ್ಕರ್ ಅಂತ ಬರೆದ್ರೆ ಇದನ್ನು ನಾವು ಅನ್ನ ಮಾಡೋಕ್ಕೆ ಬಳಸ್ತೀವಿ ಕುಕ್ಕರ್ನು ಕೂಡ. ನಿಮ್ಮ ಮನೆಯಲ್ಲಿರುವಂಥ ಪರಿಕರಗಳನ್ನು ಬರೀಬೇಕು, ಅದರ ಉಪಯೋಗವನ್ನು ಬರೀಬೇಕು. ಇಷ್ಟು ನಿಮ್ಮ FA3ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.